ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಹೇಳಿ ಮೇಡಮ್. ನನ್ನ ಹೆಸರು ನಿವೇದಿತಾ ದೇವಸಾಗರ ಅಂತ, MD ಪೋಸ್ಟ್ಗೆ ಇಂಟರ್ವ್ಯೂ ಬಂದಿದ್ದೇನೆ. ಅಪಾಯಿಂಟ್ಮೆಂಟ್ ಲೆಟರ್ ತಂದಿದ್ದೀರಾ ಮೇಡಮ್? ಹಾಂ, ಒಂದು ನಿಮಿಷ ಮೇಡಮ್. ಹಲೋ ಸರ್, ನಿವೇದಿತಾ ದೇವಸಾಗರ ಅನ್ನೋರು MD ಪೋಸ್ಟ್ ಇಂಟರ್ವ್ಯೂಗೆ ಬಂದಿದ್ದಾರೆ. ಓಕೆ ಸರ್, ತಗೊಳ್ಳಿ ಮೇಡಮ್. ಬಾಸ್ ಚೇಂಬರಲ್ಲಿ ಕೂತಿದ್ದಾರೆ ನೋಡಿ. ಥ್ಯಾಂಕ್ ಯು. ಕ್ಯಾನ್ ಐ ಕಮ್ ಇನ್ ಸರ್? ಓ, ನಿವೇದಿತಾ ಅವರೇ, ಪ್ಲೀಸ್ ಕಮ್ ಇನ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಶೈಲೇಶ್ ಕಪೂರ್ ಅಂತ, ಈ ಚಾನೆಲ್ನ ಚೇರ್ಮನ್. ನಮಸ್ಕಾರ ಸರ್. ನಮಸ್ಕಾರ, ನೈಸ್ ಮೀಟಿಂಗ್ ಯು. ಇವ್ರ ಹೆಸರು ಸಚಿನ್ ಅಂತ, ಈ ಚಾನೆಲ್ನ HR ಹೆಡ್. ನಮಸ್ಕಾರ ಸರ್. ಸೊ ಹೇಗನ್ಸ್ತು ನಮ್ಮ ಚಾನೆಲ್? ಚೆನ್ನಾಗಿದೆ ಸರ್. ಆದರೆ ನಿಮ್ಮ ಹಳೆ ಚಾನೆಲ್ ಅಷ್ಟು ದೊಡ್ಡ ಪ್ರೀಮಿಸಿಸ್ ಅಲ್ಲ ನಮ್ಮ ಚಾನೆಲ್. ಚಾನೆಲ್ ಎಷ್ಟು ದೊಡ್ಡದು ಅನ್ನೋದು ಮುಖ್ಯ ಆಗೋದಿಲ್ಲ ಸರ್, ಯೂಸ್ಫುಲ್ನೆಸ್ ಆಫ್ ದಿ ಕಂಟೆಂಟ್ ಮುಖ್ಯ ಆಗುತ್ತೆ. ರೈಟ್. ನಿಮ್ಮ ಆ್ಯಟಿಟ್ಯೂಡ್ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಸರ್, ಇಲ್ಲಿ ತನಕ ನಾನು ಮಾಡಿರೋ ಪ್ರೋಗ್ರಾಮ್ಗಳು, ಅದರದ್ದು CD, ಆಮೇಲೆ ನನ್ನ ರೆಸ್ಯೂಮೆ, ಎರಡೂ ಇಲ್ಲಿದೆ ಸರ್. ಇದೆಲ್ಲ ಬೇಕಾಗಿಲ್ಲ ಅನಿಸುತ್ತೆ. ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ನನಗೆ ಈಗಾಗಲೇ ಗೊತ್ತಾಗಿದೆ. ಇನ್ಫ್ಯಾಕ್ಟ್ ನಾವು ಇದಕ್ಕೂ ಮುಂಚೆ ಒಂದ್ಸಲ ಭೇಟಿಯಾಗಿದ್ವಿ, ನೆನಪಿದೆಯಾ? ಖಂಡಿತವಾಗ್ಲೂ ನೆನಪಿದೆ ಸರ್. ನಾನು ನೀವು ಇಬ್ಬರು ಒಂದು ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಅಲ್ಲಿ ಮೀಟ್ ಮಾಡಿದ್ವಿ. ಆಗ ನೀವೊಂದು ಪೇಪರ್ ಕೂಡ ಸಬ್ಮಿಟ್ ಮಾಡಿದ್ರಿ, ನೆನಪಿದೆಯಾ? ಹೌದು ಸರ್, ಚೇಂಜಿಂಗ್ ಟ್ರೆಂಡ್ಸ್ ಇನ್ ದ ಮಾಸ್ ಮೀಡಿಯಾ ಅಂತ. ಬಹಳ ಚೆನ್ನಾಗಿತ್ತು ಆ ಪೇಪರ್. ಇನ್ಫ್ಯಾಕ್ಟ್ ನೀವು ಒಳ್ಳೆ ಸಬ್ಜೆಕ್ಟ್ನೇ ಚೂಸ್ ಮಾಡಿದ್ರಿ. ನನಗಾಗಲೇ ಅನಿಸ್ತು ನೀವು ಬಹಳ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ, ನಿಮ್ಮಂಥವರು ನಮ್ಮ ಚಾನಲ್ಗೆ MD ಆಗಿ ಬರಬೇಕು ಅಂತ. ಥ್ಯಾಂಕ್ ಯು ಸರ್. ಶರ್ಮಿಳಾ ಅವ್ರು ನಿಮ್ಮ ಬಗ್ಗೆ ಹೇಳಿ ನೀವು ಕೆಲಸ ಹುಡುಕ್ತಾ ಇದ್ದೀರಾ ಅಂದ ತಕ್ಷಣ ಅವ್ರಿಗೆ ನಮ್ಮ ಕಂಪ್ನಿಗೆ ಅಪ್ಲೈ ಮಾಡೋದಕ್ಕೆ ಹೇಳಿ ಅಂತ ಹೇಳಿದೆ. ನಿಮ್ಮಂಥ ಒಳ್ಳೆ ಅಡ್ಮಿನಿಸ್ಟ್ರೇಟರ್ನ ಕಳ್ಕೊಳ್ಳೋಕೆ ನಮಗೆ ಇಷ್ಟ ಇಲ್ಲ. ಈಗ ಈ ಕಂಪ್ನಿಲಿ ಓಪನಿಂಗ್ ಇರೋದು MD ಪೋಸ್ಟ್ಗೆ. ನನ್ನ ಪ್ರಕಾರ ಅದಕ್ಕೆ ಒಳ್ಳೆ ಕ್ಯಾಂಡಿಡೇಟ್ ಅಂದರೆ ನೀವೇನೆ. ನಿಮ್ಮನ್ನ ಒಂದು ಮಾತು ಕೇಳ್ಬೋದಾ ನಿವೇದಿತಾ ಅವರೇ? ಖಂಡಿತವಾಗ್ಲೂ ಕೇಳಿ ಸರ್. ನೀವು ಮುಂಚೆ ವರ್ಕ್ ಮಾಡ್ತಿದ್ದು ಪಾಂಚಜನ್ಯ ಚಾನೆಲ್? ಹೌದು ಸರ್. ಅದು ನಿಮ್ಮ ಗಂಡನ ತಮ್ಮ ಅಂದರೆ ನಿಮ್ಮ ಮೈದ್ನ ಕೃಷ್ಣಾನಂದ ಅವ್ರ ಚಾನೆಲ್ ಅಲ್ವಾ? ಹೌದು ಸರ್. ನಿಮ್ಮ ಫ್ಯಾಮಿಲಿ ಚಾನೆಲ್ ಕೂಡ? ಮತ್ತೆ ಅಲ್ಲಿ ಯಾಕೆ ಕೆಲಸ ಬಿಟ್ರಿ? ಪರ್ಸನಲ್ ಪ್ರಾಬ್ಲಮ್ಸ್. ಐ ಅಂಡರ್ಸ್ಟ್ಯಾಂಡ್. ನೀವು ಅಲ್ಲಿ MD ಆಗಿದ್ರಿ. ಆ ಚಾನೆಲ್ನ CEO ದೇವ್ಯಾನಿ ಅವರು ಅಂದರೆ ನಿಮ್ಮ ಐದನ್ ಹೆಂಡತಿ, ಅವ್ರು ಹೇಗೆ ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಟರ್? ತುಂಬ ಒಳ್ಳೆ ಅಡ್ಮಿನಿಸ್ಟ್ರೇಟರು ಸರ್, ಟೀಮ್ ಲೀಡ್ ಮಾಡೋ ಎಲ್ಲ ಎಫಿಷಿಯನ್ಸಿನೂ ಇದೆ. ತಪ್ಪು ತಿಳ್ಕೊಬೇಡಿ ನಿವೇದಿತ ಅವರೇ, ನಿಮಗೂ ದೇವ್ಯಾನಿ ಅವ್ರಿಗೂ ಅಷ್ಟು ಆಗೋದಿಲ್ಲ ಅಂತ ಕೇಳಿದ್ದೆ. ಆದರೂ ನೀವು ಅವ್ರನ್ನ ಹೊಗಳ್ತಿದ್ದೀರಲ್ಲ ಸರ್. ನನ್ನ ದೇವ್ಯಾನಿ ಮಧ್ಯೆ ಏನೇ ಕ್ಲಾಶಸ್ ಇದ್ದರೂ ಅದು ಪರ್ಸ್ನಲ್, ತುಂಬಾ ಪರ್ಸ್ನಲ್, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ನೀವು ದೇವಿಯಾನಿಯರ ಪ್ರೊಫೆಷನಲ್ ಸ್ಕಿಲ್ಸ್ ಬಗ್ಗೆ ಕೇಳಿದ್ರಿ, ಅದನ್ನು ಹೇಳಿದೆ ಸರ್. ನಾನು ಪ್ರೊಫೆಷನ್ನ ಪರ್ಸ್ನಲ್ನ ಮಿಕ್ಸ್ ಮಾಡೋದಿಲ್ಲ. ಗುಡ್. ನಿಮ್ಮನ್ನ ಪರೀಕ್ಷೆ ಮಾಡಬೇಕು ಅಂತಾನೆ ದೇವಿಯಾನಿಯವ್ರ ಬಗ್ಗೆ ಕೇಳಿದೆ. ಐ ಆಮ್ ಇಂಪ್ರೆಸ್ಡ್. ದೇವಿಯಾನಿಯವರು ನಿಮಗೆ ಪರ್ಸ್ನಲ್ ಆಗಿ ಇಷ್ಟ ಇಲ್ಲದೆ ಇದ್ರು ಪ್ರೊಫೆಷನಲ್ ಆಗಿ ಅವ್ರು ತುಂಬ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿದ್ರಲ್ಲ. ಗುಡ್. ನಮ್ಮ MD ಬೇಕಾಗಿರೋ ಒಳ್ಳೆ ಗುಣ ಅಂದರೆ ಅದೇ ಪರ್ಸನಲ್ ಹಾಗೂ ಪ್ರೊಫೆಷನಲ್ ವಿಷಯನ ಬ್ಯಾಲೆನ್ಸ್ ಮಾಡಕ್ಕೆ ಬರೋದು. ಸರ್, ನಾನು ಕೆಲವು ವಿಚಾರಗಳನ್ನ ನಿಮ್ಗೆ ಹೇಳಬೇಕಾಗತ್ತೆ. ಹೇಳಿ. ಸರ್, ದೇವಾನಂದ ಸ್ವಾಮಿಯವ್ರ ತಂದೆ ಅಂದರೆ ನಮ್ಮ ಮಾವ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವರ ಕೊಲೆ ಪ್ರಕರಣ ಈಗ ಕೋರ್ಟ್ನಲ್ಲಿ ನಡೀತಾ ಇದೆ. ಅದರಲ್ಲಿ ಒನ್ ಆಫ್ ದ ಮೇನ್ ಅಕ್ಯೂಸ್ಡ್ ನಾನು. ಅದರ ಹಿಯರಿಂಗ್ ಪ್ರತಿ ಸಲ ಇದ್ದಾಗ
ನಾನು ಕಟ್ಕಟ್ಟೆಯಲ್ಲಿ ಹೋಗಿ ನಿಂತ್ಕೋಬೇಕಾಗತ್ತೆ. ಯಾ, ನನಗೆ ಗೊತ್ತಿದೆ, ಪೇಪರಲ್ಲಿ ಓದಿದ್ದೀನಿ. ಇದಕ್ಕೂ ನಮಗೇನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಸರ್. ನಿವೇದಿತ ಅವರೇ, ನಿಮಗೆ ಗೊತ್ತಿರ್ಬೋದು, ದೇವಾನಂದ್ ಅವರು ನನಗೆ ಇತ್ತೀಚೆಗೆ ಪರಿಚಯ ಆದರು. ಅವರು ಉಪಮುಖ್ಯಮಂತ್ರಿ ಆದಮೇಲೆ ನನಗೆ ನಮ್ಮ ಚಾನಲ್ಗೆ ತುಂಬ ಹೆಲ್ಪ್ ಆಗಿದೆ. ಈಸ್ ಎ ನೈಸ್ ಮ್ಯಾನ್, ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತಿದ್ದಾರೆ. ಅವರಿಂದ ನಾನು ತುಂಬಾ ಹೆಲ್ಪ್ ತೊಗೊಂಡಿದ್ದೀನಿ. ಎಲೆಕ್ಷನ್ ಕ್ಯಾಂಡಿಡೇಟ್ ಅಂದರೆ ಅವ್ರ ಮೇಲೆ ಸಾಕಷ್ಟು ಕಂಪ್ಲೇಂಟ್ಸ್ ಬರ್ತಾನೆ ಇರುತ್ತೆ. ನಾನು ಅದನ್ನೆಲ್ಲ ಕನ್ಸಿಡರ್ ಮಾಡ್ದೇನೆ ಅವ್ರ ಪರವಾಗಿನೇ ಪ್ರೋಗ್ರಾಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ MD ಆಗಿ ನೀವು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ಪರನೇ ಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ಇದಕ್ಕೆ ನೀವು ರೆಡಿ ಇದ್ದೀರಾ? ಸಾರಿ ಸರ್, ನನಗೆ ಪ್ರೊಫೆಷ್ನಲ್ ಆಗಿದ್ದ ಅಭ್ಯಾಸ, ಬಯಾಸ್ಡ್ ಆಗಿರೋದಕ್ಕೆ ಕಷ್ಟ ಆಗುತ್ತೆ. ನೀವು ಹೇಳ್ತಿರೋ ಪ್ರಕಾರ ದೇವಾನಂದ ಸ್ವಾಮಿಯವರಿಂದ ನಿಮಗೆ ತುಂಬ ಅನುಕೂಲ ಆಗಿದೆ, ಅದಕ್ಕೆ ನಾವು ಅವ್ರ ಪರವಾಗಿ ಪ್ರೋಗ್ರಾಮ್ ಮಾಡಬೇಕು. ಅವ್ರ ವಿರುದ್ಧವಾಗಿ ಯಾವುದೇ ಕಂಪ್ಲೇಂಟ್ಸ್ ಬಂದರೂ, ಅದು ಜೆನ್ಯೂನ್ ಆಗಿದ್ದರೂ ನಾವು ಅದನ್ನು ಕಡೆಗಣಿಸ್ಬೇಕು ಅಲ್ವಾ ಸರ್? ಹೌದು. ಸಾರಿ ಸರ್, ನನಗೆ ನೀವು ಹೇಳಿದಾಗೆ ಬಯಾಸ್ಡ್ ಆಗಿರೋಕ್ಕಾಗೋದಿಲ್ಲ ಸರ್. ನೀವೇ ಆಗಲೇ ಹೇಳಿದ್ರಲ್ಲ ನಮಗೆ ನಿಮ್ಮ ಥರ ಪ್ರೊಫೆಷ್ನಲ್ ಆಗಿರೋರು ಬೇಕು ಅಂತ. ಈಗ ನೀವು ಹೇಳ್ತಿರೋದು ಪ್ರೊಫೆಷ್ನಲಿಸಮ್ ಅನ್ಸುತ್ತಾ ಸರ್? ಆದರೆ ಅದೇ ಬೇರೆ ನಿವೇದಿತ ಅವರೇ, ಇದೇ ಬೇರೆ. ಸಾರಿ ಸರ್, ನನಗೆ ಒಂದೇ ಥರ ಇದ್ದ ಅಭ್ಯಾಸ. ನೀವು ಹೇಳೋ ಹಾಗೆ ಒಂದೊಂದ್ಸಲಿ ಒಂದೊಂದು ಥರ ಇರಬೇಕು ಅಂದರೆ ನನಗೆ ಕಷ್ಟ ಆಗುತ್ತೆ. ನಾನು ಈ ಜಾಬ್ಗೆ ಸೂಟಬಲ್ ಅಲ್ಲ ಅನ್ಸುತ್ತೆ. ಸಾರಿ ಸರ್. ಒಂದು ನಿಮಿಷ ನಿವೇದಿತ ಅವರೇ, ಕೂತ್ಕೊಳ್ಳಿ. ನಾನು ನಿಮ್ಮ ಪರೀಕ್ಷೆ ಮಾಡಿದೆ ಅಷ್ಟೇ. ಐ ಆಮ್ ಇಂಪ್ರೆಸ್ಡ್. ಆ ಪರೀಕ್ಷೆಯಲ್ಲಿ ನೀವು ದೇವಾನಂದ್ ಹೆಂಡತಿಯಾಗಿ ರಿಯಾಕ್ಟ್ ಮಾಡ್ತೀರಾ ಅಥವಾ ಚಾನಲ್ ಹೆಡ್ಡಾಗಿ ರಿಯಾಕ್ಟ್ ಮಾಡ್ತೀರಾ ಅಂತ ಪರೀಕ್ಷೆ ಮಾಡಬೇಕಿತ್ತು. ಗಡ್, ನಮಗೆ ನಿಮ್ಮಂಥವರೇ ಬೇಕಿತ್ತು. ಎನಿವೇಸ್, ನೋ ಮೋರ್ ಎಕ್ಸಾಮ್ಸ್. ಸಿಗ್ಮಾ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡೋದು ನನ್ನ ಅದೃಷ್ಟ ಅನ್ಕೊಂಡಿದ್ದೀನಿ. ಮಿಸ್ಟರ್ ಸಚಿನ್. ಮೇಡಮ್, ನಿಮ್ಮನ್ನ ಸಿಗ್ಮಾ ಚಾನಲ್ಗೆ MD ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ವೆಲ್ಕಮ್ ಅಬೌಟ್. ಥ್ಯಾಂಕ್ ಯು. ಮೇಡಮ್, ನಿಮಗೆ ತಿಳಿದಿರೋ ಹಾಗೆ ನಮ್ಮ ಸಿಗ್ಮಾ ಚಾನಲ್ ನ್ಯಾಷನಲ್ ಲೆವೆಲಲ್ಲಿ ನಂಬರ್ 1 ಚಾನಲ್ ಆಗಿದೆ. ಈಗ ರೀಜನಲ್ ಲೆವೆಲಲ್ಲೂ ನಾವು ಚಾನಲ್ ಶುರು ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ. ರುದ್ರಾಂಚಲ ಸ್ಟೇಟ್ ಡಿವಿಷನ್ ಚಾನಲ್ಗೆ ನಿಮ್ಮನ್ನು MD ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮದು ಇಯರ್ಲಿ ಟರ್ನ್ ಓವರ್ 2,000 crores. ನಮ್ಮ ಸಿಗ್ಮಾ ಚಾನಲ್ ಬಗ್ಗೆ ನಿಮಗೆ ಸ್ವಲ್ಪ ವಿಷಯ ತಿಳಿಸ್ಬೇಕು ಅಂತ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಈಗ ಸ್ಯಾಲ್ರಿ ವಿಷಯಕ್ಕೆ ಬರೋಣ. ನೀವು ಹಳೆ ಕಂಪ್ನಿಲಿ ತಗೊಳ್ತಿದ್ದು 10,60,000 ಪರ್ ಆ್ಯನಮ್, ಅಂದರೆ 90,000 ಪರ್ ಮಂತ್. ಆದರೆ ನಮ್ಮ ಕಂಪ್ನಿಲಿ ಕೊಡಬೇಕು ಅಂತಿರೋದು 9,60,000 ಪರ್ ಆ್ಯನಮ್, ಅಂದರೆ 80,000 ಪರ್ ಮಂತ್. ಇದಕ್ಕೆ ನೀವೇನು ಹೇಳ್ತೀರಾ? ಆಯಿತು ಸರ್, ನನಗೆ ಒಪ್ಪಿಗೆ ಇದೆ. ವಿಚಿತ್ರ ಕಂಡ್ರಿ ನೀವು. ಯಾಕೆ ಸರ್? ಎಲ್ಲರೂ ಇಲ್ಲಿ ಬಂದು ಸ್ಯಾಲ್ರಿಗೋಸ್ಕರ ಗಂಟು ಕಟ್ಟಲೆ ಡಿಸ್ಕಸ್ ಮಾಡ್ತಾರೆ. ನೀವು ನೋಡಿದ್ರೆ ಹಳೆ ಕಂಪ್ನಿಗಿನ್ನ ಕಡಿಮೆ ಕೊಡ್ತೀನಿ ಅಂದರೆ ಒಂದು ಸೆಕೆಂಡಲ್ಲಿ ಒಪ್ಕೊಂಡ್ಬಿಟ್ರಲ್ಲ. ನೀವು ಈ ಕಂಪ್ನಿನ ಕಷ್ಟಪಟ್ಟು ಬೆಳೆಸಿದ್ದೀರ, ಎಷ್ಟೋ ಜನನ ಇಂಟರ್ವ್ಯೂ ಮಾಡಿರ್ತೀರ, ಎದುರು ಕೂತವ್ರಿಗೆ ಎಷ್ಟು ಸಂಬಳ ಕೊಡಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ತಕ್ಕನಾಗಿ ಫಿಕ್ಸ್ ಮಾಡಿರ್ತೀರ ಸರ್. ಜೊತೆಗೆ ನನಗೂ ಕೆಲಸದ ಅನಿವಾರ್ಯತೆ ಇದೆ. ನೀವು ಎಷ್ಟೇ ಸಂಬಳ ಫಿಕ್ಸ್ ಮಾಡಿದ್ರೂ ನನಗೆ ಅಭ್ಯಂತರ ಇಲ್ಲ ಸರ್. ತಮಾಷೆ ಮಾಡಿದೆ ನಿವೇದಿತ ಅವರೇ. ನಾವು ನಿಮಗೆ ಕೊಡಬೇಕಂತಿರೋದು 80,000 ಪರ್ ಮಂತ್ ಅಲ್ಲ, 1,20,000 ಪರ್ ಮಂತ್. ನೀವು ಯಾವಾಗ ಜಾಯ್ನ್ ಆಗಬೇಕಂತ ನಾನು ನಿಮ್ಗೆ ಆಮೇಲೆ ತಿಳಿಸ್ತೀನಿ. ಓಕೆ ಸರ್.
ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್. ಸೊ ಭಿಂಗ ಅವರು ಪ್ರಾಸಿಕ್ಯೂಷನಿಂದ ತಪ್ಪಿಸ್ಕೊಳ್ಳೋಕೆ ಮತ್ತು ಜೈಲು ಸೇರೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ರಾಜಾನಂದ ಸ್ವಾಮಿಯವರ ಕೊಲೆಯ ವ್ಯೂಹವನ್ನು ರಚಿಸಿ ನಿವೇದಿತ ಅವ್ರನ್ನ ಇಲ್ಲಿ ಆರೋಪಿಯಾಗಿ ನಿಲ್ಲಿಸಿದ್ದಾರೆ ಅಂತ ಹೇಳ್ತೀರಿ? ಅನ್ಡೌಟೆಡ್ಲಿ ಇದು ಬಿಂಗಾರ್ ಅವರ ವ್ಯೂಹ ಅಷ್ಟೇ. ಅಬ್ಜೆಕ್ಷನ್ ಇವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್ಡ್. ದಟ್ಸ್ ಆಲ್ ಇವರ್. ಇವರ್ ಆನರ್, ಆನಂದ್ ರಾಜ್ ನಂದೀಪುರ್ ಅವರನ್ನ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಓಕೆ, ಪ್ರೊಸೀಡ್. ಸರ್, ನಾನು ಹೇಳಿದಾಗ ಹೇಳಿ, ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ಆನಂದರಾಜ್ ಸಾಹೇಬ್ರೆ, ನಾನು ನಿಮಗೆ ಮುಜುಗುರ ಉಂಟು ಮಾಡೋದಕ್ಕಾಗಲಿ ಅಥವಾ ನಿಮ್ಮ ಟೈಮ್ ವೇಸ್ಟ್ ಮಾಡೋದಕ್ಕಾಗಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿಲ್ಲ. ಕೆಲವು ಸ್ಪಷ್ಟೀಕರಣಗಳು ಬೇಕಾಗಿದೆ, ಹಾಗಾಗಿ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಧಾರಾಳವಾಗಿ ಕೇಳಿ, ತಮ್ಮ ಡ್ಯೂಟಿ ತಾವು ಮಾಡ್ತಾ ಇದ್ದೀರಿ. ಬಿಂಗಾ ಸಾಹೇಬ್ರು ಪ್ರಾಸಿಕ್ಯೂಷನ್ನಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ನಿವೇದಿತ ಅವರನ್ನ ಸುಳ್ಳು ಕೊಲೆ ಆರೋಪದಲ್ಲಿ ಇಲ್ಲಿ ನಿಲ್ಲಿಸಿದ್ರು ಅಂತ ತಾವು ಹೇಳಿದ್ರಿ ಅಲ್ವಾ? ಹೌದು. ಹಾಗಾಗಿ ನಿವೇದಿತ ಅವರು ರಾಜೀನಾಮೆ ಕೊಡಬೇಕಾಯ್ತು, ಆದ್ದರಿಂದ ಬಿಂಗಾ ಅವರು ಪ್ರಾಸಿಕ್ಯೂಷನ್ನ ತಪ್ಪಿಸ್ಕೊಂಡ್ರು ಅಂತ ಹೇಳಿದ್ರಿ. ಹೌದು. ನೀವು ನಿವೇದಿತ ಅವರ ರಾಜೀನಾಮೆ ತಗೊಂಡು ಕಮಿಟಿ ವಿಸರ್ಜನೆ ಮಾಡಿದ್ರೂ ಕೂಡ ಬೇರೆ ಕಮಿಟಿ ಫಾರ್ಮ್ ಮಾಡಿದ್ರಿ. ಆ ಕಮಿಟಿ, ಇಟ್ ಈಸ್ ಅ ಸ್ಟ್ಯಾಚ್ಯುಟರಿ ಬಾಡಿ ವಿತ್ ಎನಾರ್ಮಸ್ ಪವರ್ಸ್. ಸರ್, ಆ ಕಮಿಟಿ ಮೂಲಕ ನೀವು ಬಿಂಗಾ ಅವರ ಮೇಲೆ ಕ್ರಿಮಿನಲ್ ಕೇಸ್ ಏನಾದರೂ ಹಾಕಿದ್ದೀರಾ? ಇಲ್ಲ. ಅಲ್ಲ ಸರ್, ಬಿಂಗಾ ಅವರು ತಪ್ಪು ಮಾಡಿದ್ದಾರೆ ಅಂತ ನಿಮಗೆ ಖಚಿತವಾಗಿ ಗೊತ್ತಿತ್ತು ಅಂತ ಹೇಳ್ತೀರಿ? ಅವರ ಲ್ಯಾಬ್ನಲ್ಲಿ ಅಕ್ರಮಗಳಾದವು ಅಂತ ಕೂಡ ಹೇಳ್ತೀರಿ. ಹಾಗಿದ್ರೂ ಕೂಡ ಆ ಇನ್ನೊಂದು ಕಮಿಟಿ ಮೂಲಕ ನೀವು ಯಾಕೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಸ್ಲಿಲ್ಲ? ಕೇಸು ಹಾಕಿಲ್ಲ ಅಂತೇನಿಲ್ಲ, ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೇವೆ, ಮುಂದೆ ಹಾಕುವ ಆಲೋಚನೆಯಲ್ಲಿದ್ದೇವೆ. ಸರ್, ನವೆಂಬರ್ 20 ವೇಳೆಗೆ ನಿವೇದಿತ ಅವರು ಪೂರ್ತಿಯಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿಬಿಟ್ಟಿದ್ರು ಅಂತ ಹೇಳ್ತೀರಿ? ಹೌದು. ಲ್ಯಾಬ್ ಚೀಫ್ ಕಾಂತದೇವ್ ತ್ರಿಪಾಠಿ ಅವರ ಹೇಳಿಕೆಗಳನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಬಿಟ್ಟಿದ್ರು ಅಂತ ಹೇಳ್ತೀರಿ? ನವೆಂಬರ್ 25 ಬಿಂಗಾ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ಪೂರ್ತಿ ರೆಡಿ ಆಗಿಬಿಟ್ಟು ನಿವೇದಿತ ಅವರು ತಮ್ಮ ಪರ್ಮಿಷನ್ ಕೂಡ ಕೇಳಿದ್ರು ಅಂತ ಹೇಳ್ತೀರಿ? ಹೌದು. ಯಾಕೆ ಸರ್ ಮತ್ತೆ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು? ಹಳೆ ಎವಿಡೆನ್ಸ್ ತಮ್ಮ ಹತ್ರ ಇದೆಯಲ್ಲ ಸರ್. ಹೌದು, ಇದೆ. ನಾವು ಮನಸ್ಸು ಇಚ್ಛೆ ಮಾಡಕ್ ಬರೋದಿಲ್ಲ, ನಮಗೆ ಕೆಲವು ನಿರ್ಬಂಧಗಳು, ಪ್ರೊಸೀಜರ್ಸ್ ಇದ್ದಾವೆ. ಹೋಗ್ಲಿ. ಲ್ಯಾಬ್ ಚೀಫ್ ಕಾಂತದೇವ ತ್ರಿಪಾಠಿ ಅವರ ಹೇಳಿಕೆಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ರಿ ಅಂತ ಹೇಳಿದ್ರಿ, ಅದರ ಸಿಡಿ ಆಗ್ಲಿ ಡಿವಿಡಿ ಆಗ್ಲಿ ತಮ್ಮ ಹತ್ರ ಇದೆಯಾ ಸರ್? ಅದು ಬಹುಶಃ ಯಾರೋ ಕದ್ದು ಬಿಟ್ಟಿದ್ದಾರೆ. ಆ ಶೂಟ್ ಮಾಡಿದ ಟೇಪ್ಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಸೊ ನಿಮ್ಮ ಹತ್ರ ಸಿಡಿ ಆಗಲಿ ಡಿವಿಡಿ ಆಗಲಿ ಇಲ್ಲ, ಅಂದಮೇಲೆ ಬಿಂಗಾ ಅವರ ಮೇಲೆ ಕೇಸ್ ಹಾಕೋಕೆ ಆವತ್ತು ನಿಮ್ಮ ಹತ್ರ ಯಾವ ಆಧಾರನೂ ಇರಲಿಲ್ಲ. ಬಿಂಗಾ ಅವರು ಅನೇಕ ಅಪರಾಧಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ
ಮತ್ತು ಅವರ ಲ್ಯಾಬ್ನಲ್ಲಿ ಅನೇಕ ಅಕ್ರಮಗಳು ಆಗಿವೆ ಅಂತ ಹೇಳ್ತಿರಲ್ಲ, ಅದನ್ನು ಸಾಬೀತು ಮಾಡೋಕ್ಕೂ ಕೂಡ ನಿಮ್ಮ ಹತ್ರ ಯಾವ ಪುರಾವೆಗಳು ಇಲ್ಲ. ಅಂದ ಮೇಲೆ ಬಿಂಗಾ ಅವರು ಪ್ರಾಸಿಕ್ಯೂಷನಿಂದ ತಪ್ಪಿಸಿಕೊಳ್ಳೋಕ್ಕೋಸ್ಕರ ನಿವೇದಿತ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅಂತ ನೀವು ಹೇಳ್ತಿರೋದು ಅರ್ಥವಿಲ್ಲದ ಮಾತು ಮತ್ತು ಸುಳ್ಳು. ನಿವೇದಿತ ಅವರನ್ನ ಅವರು ಮಾಡಿದ ಅಪರಾಧದಿಂದ ಅವರನ್ನ ಬಚಾವ್ ಮಾಡೋದಕ್ಕೆ ನೀವು ಇಲ್ಲಿಗೆ ಬಂದು ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದೀರಿ ಅಂತ ಹೇಳ್ತೀನಿ. ಇಲ್ಲ, ಸುಳ್ಳು. ನಿಮಗೂ ಬಿಂಗಾ ಅವರಿಗೂ ರಾಜಕೀಯವಾಗಿ ದ್ವೇಷ ಇತ್ತ? ಛೇ, ನನಗಂತೂ ಅವ್ರ ಮೇಲೆ ಯಾವ ದ್ವೇಷನೂ ಇರಲಿಲ್ಲ. ಒಂದು ವೇಳೆ ಅವ್ರಿಗೇನಾದರೂ ಇತ್ತು ಏನೋ ನನಗೆ ಗೊತ್ತಿಲ್ಲ. ಆದರೆ ರಾಜಕೀಯ ಭಿನ್ನಾಭಿಪ್ರಾಯಗಳಿತ್ತು, ಅವ್ರಿಗೂ ನನಗೂ ಮನಸ್ತಾಪ ಇತ್ತು, ವ್ಯತ್ಯಾಸಗಳಿತ್ತು. ಭಾಳ ಹೆಚ್ಚಂದರೆ ಸಿಟ್ಟಿತ್ತು ಅಷ್ಟೇ. ಆದರೆ ಸರ್, ದೇವಸಾಗರದಲ್ಲಿ ನಿಮ್ಮಿಬ್ಬರಿಗೂ ಒಂದು ಸಾರಿ ಬಹಿರಂಗ ವೇದಿಕೆಯಲ್ಲಿ ಗಲಾಟೆ ಆಗಿತ್ತು, ಅದು ಹೊಡೆದಾಟ ತನಕನೂ ಹೋಗಿತ್ತು. ನನ್ನ ಹತ್ರ ಪೇಪರ್ ರಿಪೋರ್ಟ್ಸ್ ಇದೆ ಸರ್. ಇಲ್ಲ, ಅದು ನೀವು ಹೇಳೋ ರೀತಿ ಅಷ್ಟೆ. ಬಹಿರಂಗ ವೇದಿಕೆಗಳಲ್ಲಿ ನಾವು ಹೊಡೆದಾಡೋದಿಲ್ಲ, ನಾನಂತೂ ಮಾಡೋದಿಲ್ಲ ಆ ಕೆಲಸವನ್ನು. ವಾಗ್ವಾದ ಆಗಿತ್ತು, ಜಗಳ ಆಗಿತ್ತು ಅಷ್ಟೆ. ಆ ರಾಜಕೀಯ ದ್ವೇಷದಿಂದಾಗಿ ನೀವು ಇಲ್ಲಿ ಬಂದು ಬಿಂಗಾ ಅವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದೀರಿ ಅಂತ ಹೇಳ್ತೀನಿ. ಇಲ್ಲ, ಹಾಗೇನಿಲ್ಲ. ನನಗೆ ಅವ್ರ ಮೇಲೆ ಯಾವುದೇ ವಿಧವಾದಂತಹ ದ್ವೇಷ ಅಥವಾ ಈರ್ಷೆ ಇಲ್ಲ. ಅಂತಹದ್ದಕ್ಕೆ ಒಳಗಾಗಿ ನಾನು ಅವ್ರ ಮೇಲೆ ಬಂದು ಸಾಧಿಸೋದಕ್ಕೆ ಸಾಕ್ಷ್ಯ ಹೇಳಬೇಕಂತ ಅನಿವಾರ್ಯತೆಯೂ ನನಗಿಲ್ಲ. ನನಗೇನು ಸತ್ಯ ಅಂತ ಅನಿಸಿದೆ ಅದನ್ನಷ್ಟೇ ಹೇಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಬೈ ವೇ ಆಫ್ ರೀ ಎಕ್ಸಾಮಿನೇಷನ್ ಒಂದೆರಡು ಪ್ರಶ್ನೆಗಳು, ಬೈ ವೇ ಆಫ್ ಫರ್ದರ್ ಕ್ರಾಸ್ ಎಕ್ಸಾಮಿನೇಷನ್ ಆನಂದ್ ರಾಜ್ ಅವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಎ ಫ್ಯೂ ಕ್ವೆಶ್ಚನ್ಸ್. ಓಕೆ, ಪ್ರೊಸೀಡ್.